ಆಯ್ತು. ಇಂದು ನಾನು ನನ್ನ ಕುಟುಂಬದ ಸಮೇತ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ. ದೇವರ ದರ್ಶನ ಮಾಡಿದ್ದೇನೆ. ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ನನಗೂ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ. ಸೊ ಇನ್ನು ಮಳೆ ನಮಗೆ ಅವಶ್ಯಕತೆ ಇದೆ ರಾಜ್ಯದಲ್ಲಿ. ಇನ್ನು ಸಂಪೂರ್ಣವಾಗಿ ಮಳೆ ಪ್ರಾರಂಭ ಆಗಿಲ್ಲ. ಆದರೂ ತಮಿಳ್ನಾಡವರೆಲ್ಲ ಈಗಾಗಲೇ ನೀರಿನ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಸೊ ಮಳೆ ಬರಲಿ, ಅದು ಭಾಳ ಭಾಳ ಪ್ರಮುಖವಾದಂಥ ವಿಚಾರ. ಇನ್ನು ಡ್ಯಾಮ್ಗಳಲ್ಲಿ ಜಾಸ್ತಿ ನೀರು ಬರಲಿಕ್ಕೆ ಶುರು ಆಗಿಲ್ಲ. ಇದೊಂದು ದೊಡ್ಡ ಸಮಸ್ಯೆ ಇನ್ನು ನಮಗೆ ಕಾಣ್ತಾ ಇದೆ. ಸೊ ಮಳೆ ರಾಯ ಹೆಚ್ಚಿಗೆ ಬರಲಿ ಅಂತೇಳಿ ಎಲ್ಲರೂ ಪ್ರಾರ್ಥನೆ ಮಾಡಿ. ದಿನಕ್ಕೆ ಪ್ರತಿ ದಿನ ಒಂದು 5,000 ಜನ ಬರ್ತಾರೆ, ಆದರೆ 24x7 ಆಸ್ಪತ್ರೆ ಇಲ್ಲ. ಇಲ್ಲಿ ಒಂದು 2 ಸಲ ಸಂದರ್ಭ ಹಾರ್ಟ್ ಅಟ್ಯಾಕ್ ಆಗುವ ಕೂಡ ಸರಿಯಾದ ಚಿಕಿತ್ಸೆ ಸಿಗದೆ ಇದನ್ನ ಒಂದು ಪರಿಸ್ಥಿತಿ ಎಲ್ಲ ಬಂದಿದೆ. ಆದ ಕಾರಣ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಇದನ್ನ ನೀವು ಕೇಳೇ ಇಲ್ಲ. ನೀವು ಕೇಳ್ತಾನೆ ಇದ್ದೇನೆ, ಅವ್ರ ಕೇಳಿ ಮಾಡೋಕ್ಕಾಗಿಲ್ಲ ಅಂದ್ರೂ ಅವ್ರನ್ನ ಕೆಲಸನೇ ಇದ್ದೀರಾ. ಅವ್ರು ಮಾಡಿಲ್ಲ, ಅವ್ರಿಗೆ ಓಟ್ ಹಾಕಿದ್ದೀರಾ. ಈಗ ನಾವು ಮಾಡದೆ ಹೋದ್ರೆ ನಮ್ಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಮಾಡೋಣ. ಈಗ ದಿನೇಶ್ ಗುಂಡ್ರಾಯರು ಹೆಲ್ತ್ ಮಿನಿಸ್ಟರ್ ಇದ್ದಾರೆ, ನಿಮ್ಮ ಜಿಲ್ಲಾ ಸಚಿವರು, ಅವ್ರ ಹತ್ರ ಮಾತಾಡ್ತೀನಿ. ಅವರು ಬಂದಿರಬೇಕಿಲ್ಲಿ, ಖಂಡಿತ ಅದನ್ನ ನೋಡೋಣ, ಪರಿಶೀಲನೆ ಮಾಡೋಣ. ಇದು ಪ್ರಸ್ತಾವನೆ ಇದೆ, ಇದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ. ಆದರೆ ಕೆಲವು ಕಾರ್ಯಕರ್ತರೆಲ್ಲ ಕೆಲವು ಅಭಿಪ್ರಾಯ ತಿಳಿಸಿದ್ದಾರೆ. ಅದನ್ನು ನಾನು ಹೋಗಿ ಅವ್ರಿಗೆ ಮಾತಾಡ್ತೀನಿ. ಕ್ಯಾಬಿನೆಟ್ಗೆ ಬರ್ತದೆ ಇವೆಲ್ಲ, ಬಂದಾಗ ಮಾತಾಡಿ ನಮ್ಮ ಸಲಹೆ ಕೂಡ, ಏನ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ ಏನಿದೆ. ಧಾರ್ಮಿಕವಾಗಿ ಆ ದೇವಸ್ಥಾನದ ಗೌರವ ಘನತೆ ಉಳಿಸ್ಕೊಂಡು ಹೋಗಬೇಕು. ಆ ದೃಷ್ಟಿಯಿಂದ ಏನು ಒಳ್ಳೆಯದು ಅನ್ನೋದು ನನಗೆ ಅನುಭವಕ್ಕೆ ಬರ್ತದೆ. ಅದನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಎಲ್ಲ ನಮ್ಮ ಸಹೋದ್ಯೋಗಿಗಳಿಗೆ ತಿಳಿಸ್ತೀವಿ. ಪ್ರಜ್ವಲ್ ಕೇಸಲ್ಲಿ ಪ್ರೀತಮ್ ಗೌಡ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿಯ ಪ್ರೀತಮ್ ಗೌಡ ಅವರ ವೈರಲ್ ವಿಡಿಯೋ ವೈರಲ್ ಮಾಡಿದ ಪ್ರಕರಣದಲ್ಲಿ ಅವರಿಗೆ ಕೇಸ್ ದಾಖಲಾಗಿದೆ. ನನಗೆ ಗೊತ್ತಿಲ್ಲ. ಯಾವಾಗ? ಇವತ್ತು ಆಗಿರೋ ನನಗೆ ಗೊತ್ತಿಲ್ಲ. ನಾನು ಮಲಗಿದ್ದವನಿಗೆ ಗೆದ್ದಿದ್ದೀನಿ. ಅಲ್ಲಿ ಮಂಗಳೂರಲ್ಲಿ ಮಲಗಿದ್ದ ನಾನು, ಇಲ್ಲಿ ಬಂದು ದೇವಸ್ಥಾನದ ಬೈದಲ್ಲಿ ಈ ಚೌಲ್ಟಿ ಎಡಗಡೆ ಎದ್ದಿದ್ದೀನಿ. ಈಗ ಫೋನ್ ತಗೊಂಡಿದ್ದೀನಿ. ನನ್ನ ಯಾರಿಗೂ ತಿಳಿಸಿಲ್ಲ, ನನಗೇನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೇನು ಗೊತ್ತಿಲ್ಲ. ನೋಡೋಣ, ಜನ ಏನ್ ತೀರ್ಮಾನ ಮಾಡ್ತಾರೆ, ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ, ಅದು ಭಾಳ ಮುಖ್ಯ. ಪಕ್ಷ ಮತ್ತು ಮತದಾರರು ಅವ್ರು ಏನು ಹೇಳ್ತಾರೆ, ಮತದಾರರು ಏನು ಹೇಳ್ತಾರೆ, ಪಕ್ಷ ಕೇಳ್ತದೆ. ಪಕ್ಷ ಏನು ಹೇಳ್ತದೆ, ನಾವು ಕೇಳ್ತೀವಿ. ದಕ್ಷಿಣ ಕನ್ನಡದಲ್ಲಿ ಅತಿ ಮುಖ್ಯವಾಗಿ ಕಡಬ ಮತ್ತು ಸುಳ್ಯ ತಾಲೂಕಲ್ಲಿ ಅರಣ್ಯ ಭೂಮಿಯಲ್ಲಿ ತುಂಬಾ ಜನ ವಾಸವಾಗಿದ್ದಾರೆ. ಇವರಿಗೆ ಸುಮಾರು 30 ವರ್ಷಗಳಿಂದ ಜಾಸ್ತಿ ಅಂದ್ರೆ ಅದರ ಹೋರಾಟ ನಡೀತಿದೆ, ಹಕ್ಕುಪತ್ರ ಲಭಿಸ್ತಾ ಇಲ್ಲ. ಅಂದ್ರೆ ಅದು ಕಾರಣ ಅಂದ್ರೆ ಅದು ಅರಣ್ಯ ಅಂತ ಬರ್ತದೆ. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅರಣ್ಯದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ, ಯಾರು ವ್ಯವಸಾಯ ಮಾಡಿಕೊಂಡಿದ್ದಾರೆ, ಯಾರು 100+ ವರ್ಷದಿಂದ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ, ಯಾರು ಕೂಡ ತೊಂದರೆ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟಪಡೋದಿಲ್ಲ. ಯಾರನ್ನು ಕೂಡ ಹೊರಗೆಡೆ ಕೂಡ ಹಾಕೋಕ್ಕೆ ಬರೋದಿಲ್ಲ. ಇದು ಕೇಂದ್ರ ಸರ್ಕಾರ, ನಮ್ಮ ಸರ್ಕಾರ ಬರೀ ಟ್ರೈಬಲ್ಗೆ ಒಂದು ಆ್ಯಕ್ಟ್ ಮಾಡಿದೆ, ಏನಪ್ಪ ಅಂತಂದರೆ 75 ವರ್ಷ ಶುಲ್ಕ ಅಷ್ಟು ಓ ಬಿ ಸಿ ಜನರಲ್ಗೆ 3 ತಲೆಮಾರು, 25 ವರ್ಷ ಎಸ್ ಟಿಗೆ ಮಾತ್ರ ಅಂಥವ್ರಿಗೆ ಜಮೀನನ್ನು ಕೊಡ್ಬೋದು ಅನ್ನೋದು ಮಾಡಿದೆ. ಈಗ ಸ್ವಲ್ಪ ತಾರತಮ್ಯ ಆಗಿದೆ ಅಂತ ಬೇರೆಯವ್ರದ್ದೆಲ್ಲ ಬೇಡಿಕೆ ಇದೆ. ಸೊ ನಾನು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರ ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಅಸೆಂಬ್ಲಿಯಲ್ಲಿ ಏನು ಟ್ರೈಬಲ್ಗೆ ಆ್ಯಕ್ಟ್ ಬಂದಿದೆ
ಅದೇ ಥರ ಬೇರೆ ಜನಾಂಗಕ್ಕೂ ಕೂಡ ಅವರು ರೈತರೇ, ಅವ್ರಿಗೂ ಅದೇ ರೀತಿ ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಕಾನೂನು ತಿದ್ದುಪಡಿ ನಮ್ಮ ರಾಜ್ಯದಿಂದ ರೆಸೊಲ್ಯೂಷನ್ ಮಾಡಿ ನಾವು ದೆಹಲಿಗೆ ಕಳಿಸೋರಿದ್ದೇವೆ. ಮಿಕ್ಕಿದ್ದು ದೆಹಲಿ ಇವರು ತೀರ್ಮಾನ ಮಾಡಬೇಕು.